ವೀಕ್ಷಕರೇ, ನೀವು ಸ್ಟಾಕ್ ಮಾರ್ಕೆಟ್ನ ಕಲಿಬೇಕಾಗಿದ್ದರೆ ನೀವು ಮಾಡಬೇಕಾಗಿರೋದಿಷ್ಟೇ, ನಿಮ್ಮ ಒಂದು ವಿಡಿಯೋ ಕೆಳಗಡೆ ಕಾಣ್ತಕ್ಕಂಥ ಲಿಂಕನ್ನು ಉಪಯೋಗಿಸಿ ಅಪ್ಸ್ಟಾಕಲ್ಲಿ ಫ್ರೀಯಾಗಿ ಅಕೌಂಟ್ನ ಓಪನ್ ಮಾಡಿ. ತದನಂತರ ನಾನು ಒಂದು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನಿಮಗೆ ಸ್ಟಾಕ್ ಮಾರ್ಕೆಟ್ ಕುರಿತು ಏನೇ ಕ್ವರೀಸ್ ಮತ್ತು ಕನ್ಸರ್ನ್ ಇದ್ದರೆ ನೀವು ಎನಿ ಟೈಮ್ ನನ್ನನ್ನು ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ನಮಸ್ಕಾರ ವೀಕ್ಷಕರೇ, ವೆಲ್ತ್ ಇನ್ಫೋ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸ್ಪಂದನ ಸ್ಫೂರ್ತಿ ಫೈನಾನ್ಸ್ ಲಿಮಿಟೆಡ್ ಅಂತೇಳಿ ಒಂದು ಮೈಕ್ರೋ ಫೈನಾನ್ಸ್ ಆರ್ಗನೈಸೇಷನ್ ಇದೆ, ಅದರದ ಒಂದು IPO ಅನ್ನ ರಿವ್ಯೂ ಮಾಡ್ತಾ ಇದ್ದೀನಿ. ಡೀಟೇಲ್ ಅನಾಲಿಸಿಸ್ ನಾನು ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ. ಸೊ ದಟ್ ಯಾರಾದರೂ ಆ ಒಂದು IPO ಅನ್ನ ಬೈ ಮಾಡ್ಬೇಕಂತ ಮಾಡ್ಕೊಂಡಿದ್ರೆ ಅವ್ರಿಗೊಂದು ಐಡಿಯಾ ಬರುತ್ತೆ. ಸೊ ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ಈ ಒಂದು ವಿಡಿಯೋನ ನೋಡ್ತಾ ಇದ್ರೆ, ಅಂದ್ರೆ ಚಾನಲ್ ಅನ್ನ ನೋಡ್ತಾ ಇದ್ರೆ, ನಾ ಈ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ. ಇದರಲ್ಲಿ ನೀವು HDFC ಬ್ಯಾಂಕ್ ನೆಟ್ ಬ್ಯಾಂಕಿಂಗ್ ಮೂಲಕ ನೀವು IPO ಅನ್ನು ಹೇಗೆ ಅಪ್ಲೈ ಮಾಡಬಹುದು ಅನ್ನೋದನ್ನು ಕೂಡ ನಾನು ತೋರಿಸಿಕೊಟ್ಟಿದ್ದೀನಿ. ಅದೇ ತರ ನೀವೇನಾದರೂ SBI ನೆಟ್ ಬ್ಯಾಂಕಿಂಗ್ ಇತ್ತಪ್ಪ ಅಂದ್ರೆ ನೀವು ನೆಟ್ ಬ್ಯಾಂಕಿಂಗ್ ಇಂದನೇ IPO ಅನ್ನ ಅಪ್ಲೈ ಮಾಡಬಹುದು. ನಿಮ್ಮ ಒಂದು ವಿಡಿಯೋ ಮೇಲೆ ಕಾಣ್ತಕ್ಕಂಥ ಐ ಐಕಾನ್ ಅಲ್ಲೂ ಕೂಡ ಇವೆರಡು ವಿಡಿಯೋನ ಆಡ್ ಮಾಡಿದ್ದೀನಿ. ಸೊ ನೀವೇನು ಇಲ್ಲಿ ನೋಡ್ತಾ ಇದ್ದೀರಾ, ಸ್ಪಂದನ ಈ ಒಂದು ಮೈಕ್ರೋ ಫೈನಾನ್ಸ್ ಕಂಪ್ನಿ ಇವತ್ತಿನ ದಿನ IPO ಬಂದಿದ್ದಾರೆ. ಅವರು ಒಂದು 1200 crores ಒಂದು ಫಂಡ್ ಅನ್ನ ರೈಸ್ ಮಾಡ್ಬೇಕಂತ ಮಾಡ್ಕೊಂಡಿದ್ದಾರೆ IPO ಮೂಲಕ. ಸೊ ಬೇಸಿಕಲಿ ನಿಮ್ಗೆ ಗೊತ್ತಿದೆನೋ ಇಲ್ಲ, ಮೈಕ್ರೋ ಫೈನಾನ್ಸ್ ಕಂಪ್ನಿಗಳು ಯಾವ ತರ ವರ್ಕ್ ಆಗುತ್ತೆ ಅಂತೇಳಿ. ಮೈಕ್ರೋ ಫೈನಾನ್ಸ್ ಕಂಪ್ನಿಗಳು ಬೇಸಿಕಲಿ ರೂರಲ್ ಇಂಡಿಯಾನ ಫೋಕಸ್ ಮಾಡ್ತವೆ, ಮತ್ತೆ ಅಲ್ಲಿ ಸ್ಮಾಲ್ ಸ್ಕೇಲ್ ಯಾರಾದ್ರೂ ಬಡವರು ಯಾರಾದ್ರೂ ಈ ತರ ಕೆಲಸ ಮಾಡೋರು ಇರ್ತಾರಲ್ಲ, ಕೂಲಿ ಕಾರ್ಮಿಕರು ಮತ್ತೆ ಈ ತರ ವ್ಯಾಪಾರಿಗಳು, ಇಲ್ಲಿ ಫಿಶ್ ಮ್ಯಾನ್ಸ್ ಅಂತವ್ರಿಗೆಲ್ಲರಿಗೂ ಅವರು ಏನ್ ಮಾಡ್ತಾರೆ, ಲೋನ್ ನ ಕೊಡ್ತಾರೆ. ಆ ಲೋನ್ ಅನ್ನ ಅವರು ಡೈಲಿ ವೈಸ್ ಅಂದ್ರೆ ದಿನ ಬೇಕಾದ್ರೆ ಕಲೆಕ್ಷನ್ ಮಾಡ್ಕೊಂತ ಹೋಗ್ತಾರೆ, ಇಲ್ಲಾಂದ್ರೆ ವಾರಕ್ಕೊಮ್ಮೆ ಆದ್ರೂ ಕಲೆಕ್ಷನ್ ಮಾಡ್ಕೊಂತಾರೆ. ಅದೇ ತರ ಒಂದು ಕಂಪ್ನಿ ಸ್ಪಂದನ. ಸೊ ಅದು ಇವತ್ತಿನ ದಿನ IPO ಅನ್ನ ರೈಸ್ ಮಾಡೋಕ್ ಬಂದಿದ್ದಾರೆ. ನಾನು ಡೀಟೇಲ್ ಅನಾಲಿಸಿಸ್ ನ ಇವತ್ತಿನ ಹೇಳ್ತಾ ಇದ್ದೀನಿ. ಸೊ ಬೇಸಿಕಲಿ ಈ ಒಂದು ಸ್ಪಂದನ ಸ್ಫೂರ್ತಿ ಫೈನಾನ್ಸ್ ಲಿಮಿಟೆಡ್ ಏನಿದೆಯಲ್ಲ, ಇದು 2003 ಸ್ಟಾರ್ಟ್ ಆಯ್ತು. ಅದಾದ್ಮೇಲೆ ರಿಜಿಸ್ಟರ್ 2004 ಅದು NBFC ರಿಜಿಸ್ಟರ್ ಆಯ್ತು. ಸೊ ಬೇಸಿಕಲಿ ಇವ್ರೇನ್ ಮಾಡ್ತಾರಂತಂದ್ರೆ, ಫೋಕಸ್ ಮಾಡೋದು ಒಂದು ವುಮೆನ್ ನ ಫೋಕಸ್ ಮಾಡ್ತಾರೆ, ರೂರಲ್ ವುಮೆನ್ ನ ಫೋಕಸ್ ಮಾಡಿ ಅವರಿಗೆ ಲೋನ್ ಕೊಡ್ತಾರೆ, ಮತ್ತೆ ಗ್ರೂಪ್ ಆಫ್ ವುಮೆನ್ ಗೂ ಕೂಡ ಅವರು ಲೋನ್ ನ ಕೊಡ್ತಾರೆ. ಸೊ ಅವರು ಬೇಸಿಕಲಿ ಈ ಒಂದು ಈಗ ನಾವು ನೋಡ್ಕೊಂತ ಬಂದ್ರೆ ಮೈಕ್ರೋ ಫೈನಾನ್ಸ್ ಅಲ್ಲಿ ಸೆಕ್ಯೂರಿಟಿ ಇರಲ್ಲ. ಓಕೆ, ಇದು ಮಾತ್ರ ತಿಳ್ಕೋಬೇಕು. ಯಾವುದೇ ಒಂದು ಲೋನ್ ಗಳನ್ನ ನಾವು ಕೊಟ್ಕೊಂತ ಬಂದ್ರೆ ಅಲ್ಲಿ ಊರಲ್ಲಿ ಇರ್ತಕ್ಕಂಥವ್ರು, ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಅವರು ಲೋನ್ ನ ಕೊಡ್ತಾರೆ, ಅದು ವಾರಕ್ಕೊಮ್ಮೆ ಕಲೆಕ್ಷನ್ ಮಾಡ್ಕೊಂತ ಬರ್ತಾ ಇರ್ತಾರೆ. ಇದೇ ತರ ಮೈಕ್ರೋ ಫೈನಾನ್ಸ್ ಕಂಪ್ನಿಗಳು ನಡೆಯುತ್ತೆ. ಬಟ್ ಇದರಲ್ಲಿ ಬಹಳಷ್ಟು ಅಡ್ವಾಂಟೇಜ್ ಇದೆ ಮತ್ತು ಡಿಸ್ಅಡ್ವಾಂಟೇಜ್ ಎರಡು ಕೂಡ ಇದೆ, ನಾನು ನಿಮ್ಗೆ ಹೇಳ್ತಾ ಬರ್ತೀನಿ. ಸೊ ಈ ಒಂದು ಕಂಪ್ನಿಗೆ ಬಂದ್ರೆ ಈ ಸ್ಪಂದನ ಸ್ಫೂರ್ತಿ ಅನ್ನೋದು ಇದು 4th largest NBFC ಮೈಕ್ರೋ ಫೈನಾನ್ಸ್ ಲಿಮಿಟೆಡ್, ಇದು ಇಂಡಿಯಾದಲ್ಲಿ 4th largest ಇರೋದು. ಸೊ ಇವತ್ತಿನ ದಿನ ಅವರು ಆಲ್ಮೋಸ್ಟ್ 4437 crore ತನ ಅವರು ಆಪರೇಟಿಂಗ್ ಮಾರ್ಜಿನ್ ಅವರು ಬಿಸ್ನೆಸ್ ನ ಮಾಡ್ತಿದ್ದಾರೆ. ಈ ಒಂದು IPO 5ನೇ ತಾರೀಕು ಓಪನ್ ಆಗುತ್ತೆ. ಈಗ ಇವತ್ತು August 5ನೇ ತಾರೀಕು ರಾತ್ರಿ ನಾ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. August 5ನೇ ತಾರೀಕು ಇವತ್ತು ಓಪನ್ ಆಗಿದೆ. ಇವತ್ತು ಕ್ಲೋಸ್ ಆಗೋದು August 7ನೇ ತಾರೀಕು. ನಿಮ್ಗೆ 2 ದಿನ ಟೈಮ್ ಇದೆ. ನೀವೇನಾದ್ರೂ ಅಪ್ಲೈ ಮಾಡ್ಬೇಕಂತ ಮಾಡ್ಕೊಂಡಿದ್ರೆ ಈ ಒಂದು ವಿಡಿಯೋನ ನೋಡಿದ್ಮೇಲೆ ನಿಮ್ಗೆ ಈ ಒಂದು ಕಂಪ್ನಿಗೆ ನೀವು ಅಪ್ಲೈ ಮಾಡ್ಬೇಕಂತ ಅನ್ಕೊಂಡಿದ್ರೆ ನೀವು ಅಪ್ಲೈ ಮಾಡ್ಬೋದು. ನೀವೇನಾದ್ರೂ ಅಪ್ಲೈ ಮಾಡ್ಬೇಕಾದ್ರೆ ಮಿನಿಮಮ್ ಆಗಿ ನೀವು 17 shares ಅನ್ನು ನೀವು ಬೈ ಮಾಡ್ಬೇಕಾಗುತ್ತೆ ಈ ಒಂದು ಕಂಪ್ನಿಯಲ್ಲಿ. ಸೊ ಅದಕ್ಕೆ ನೀವು 14,552 rupees ನಿಮ್ಮ ಹತ್ರ ಅಕೌಂಟ್ ಅಲ್ಲಿ ಇರಬೇಕು. ಸೊ ಪ್ರೈಸ್ ಬ್ಯಾಂಡ್ ಅವ್ರು ಫಿಕ್ಸ್ ಮಾಡಿರೋದು ಇವತ್ತಿನ ದಿನ ಒಂದು ಶೇರ್ ಪ್ರೈಸ್ 53-856 rupees. ಯಾವಾಗ್ಲೂ ಕೂಡ ನೀವು ಅಣ್ಣ ಮ್ಯಾಕ್ಸಿಮಮ್ ಅಮೌಂಟ್ ನೀವು ಚೂಸ್ ಮಾಡಿ IPO ದಲ್ಲಿ. ಸೊ ನೆಟ್ ಇಶ್ಯೂ ಅವರು ಆಲ್ಮೋಸ್ಟ್ 1200 crores ಅವರು ರೈಸ್ ಮಾಡ್ತಿದ್ದಾರೆ. IPO ದಲ್ಲಿ ಅಪ್ಲೈ ಮಾಡ್ಬೇಕಾದ್ರೆ ನಾನು ನಿಮ್ಗೆ ಟ್ರಿಕ್ಸ್ ಹೇಳ್ತಾ ಇದ್ದೀನಿ. ರಿಟೇಲ್ ಇನ್ವೆಸ್ಟರ್ಸ್ ಗೆ ಮ್ಯಾಕ್ಸಿಮಮ್ 2 lakhs ವರೆಗೆ ಮಾತ್ರ ನೀವು ಇನ್ವೆಸ್ಟ್ ಮಾಡ್ಬೋದು. 2 lakhs ವರೆಗೆ ನೀವು ಇನ್ವೆಸ್ಟ್ ಮಾಡಿದ್ರಪ್ಪ ಅಂತಂದ್ರೆ ಅಪ್ಲೈ ಮಾಡಿದ್ರೆ ನಿಮ್ಗೆ ಸಿಗ್ತಕ್ಕಂಥ ಚಾನ್ಸಸ್ ಗಳು ಸ್ವಲ್ಪ ಹೆಚ್ಚಿರುತ್ತೆ. ಅದೇ ತರ ನೀವು 1 lot to 2 lot ಯಾರಾದ್ರೂ ನೀವು 1 lot ನ ಅಪ್ಲೈ ಮಾಡ್ತಾ ಇದ್ರಪ್ಪ ಅಂತಂದ್ರೆ ಇದು IPO ಅನ್ನೋದು ಪ್ಯೂರ್ ಲಕ್ ಬೈ ಚಾನ್ಸ್. ಅದು ಬೇಸ್ಟ್ ಅಂದ್ರೆ ಅಂತ ಸಬ್ಸ್ಕ್ರಿಪ್ಷನ್. ನೀವೇನಾದ್ರೂ ಇವತ್ತಿನ ದಿನ IPO ಓವರ್ ಸಬ್ಸ್ಕ್ರೈಬ್ ಆಯ್ತು, 5 times, 3 times, 4 times ಓವರ್ ಸಬ್ಸ್ಕ್ರೈಬ್ ಆಯ್ತಪ್ಪ ಅಂತಂದ್ರೆ ನಿಮ್ಗೆ ಇವತ್ತಿನ ದಿನ ಲೀಸ್ಟ್ ಆಗುತ್ತಲ್ಲ ಮಾರ್ಕೆಟ್ ಅಲ್ಲಿ. ಮಾರ್ಕೆಟ್ ಅಲ್ಲಿ ಲೀಸ್ಟ್ ಆದಾಗ ನಿಮ್ಗೆ ಒಳ್ಳೆ ಡಿಫ್ರೆನ್ಸ್ ಅಲ್ಲಿ ನಿಮ್ಮ ಅಮೌಂಟ್ ನ ನೀವು ನೋಡ್ಬೋದು. 5%, 10%, 50%, ಕೆಲವೊಂದು ಕಂಪ್ನಿಗಳು 50%, 60% ಮೇಲೆ ಕೂಡ ರಿಜಿಸ್ಟರ್ ಆಗಿದ್ದಾವೆ. ಇದೇ ಒಂದು IPO ದಲ್ಲಿ ಇರತಕ್ಕಂಥ ಅಡ್ವಾಂಟೇಜು. ನಿಮ್ಗೆ ಶಾರ್ಟ್ ಟರ್ಮ್ ಅಲ್ಲಿ ನೀವು ಒಳ್ಳೆ ಪ್ರಾಫಿಟ್ ನ ಬುಕ್ ಮಾಡ್ಕೋಬಹುದು IPO ದಲ್ಲಿ. ಸೊ ಇಲ್ಲ ನೀವು ಅದೇ ತರ ಶೇರ್ ನಿಮ್ಗೆ ಲೀಸ್ಟ್ ಆದ್ಮೇಲೆ ನೀವು ಕಂಟಿನ್ಯೂ ಆಗ್ಬೋದು ಕೂಡ. ಸೊ ಈ ಒಂದು ಸ್ಪಂದನ ಸ್ಫೂರ್ತಿ IPO ದಲ್ಲಿ ನೀವೇನಾದ್ರೂ ಅಪ್ಲೈ ಮಾಡಿದ್ರೆ 14ನೇ ತಾರೀಕಿಗೆ ಅವರು IPO ಅಲಾಟ್ಮೆಂಟ್ ಮಾಡ್ತಾರೆ. 14ನೇ ತಾರೀಕಿಗೆ ಯಾರ್ಯಾರಿಗೆ IPO ದಲ್ಲಿ ಅಪ್ಲೈ ಆಗುತ್ತೋ ಅವರಿಗೆ ಶೇರ್ ಅಲೋಕೇಟ್ ಆಗುತ್ತೆ. ಯಾರಿಗೆ IPO ಆಗಲ್ಲ ಅವ್ರ ಅಮೌಂಟ್ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ರಿಫಂಡ್ ಆಗುತ್ತೆ. ಅದೇ ತರ ಅವ್ರೇನ್ ಮಾಡ್ತಾರೆ, ಶೇರ್ನ ಡಿಮ್ಯಾಟ್ ಅಲ್ಲಿ ಟ್ರಾನ್ಸ್ಫರ್ ಮಾಡ್ತಾರೆ. 14ನೇ ತಾರೀಕಿಗೆ ನಿಮ್ಮ ಒಂದು ಡಿಮ್ಯಾಟ್ ಅಕೌಂಟ್ಗೆ 19ನೇ ತಾರೀಕು ರಿಜಿಸ್ಟರ್ ಆಗುತ್ತೆ BSE ಮತ್ತೆ NSE ಅಲ್ಲಿ.
ಸೊ ನೆಕ್ಸ್ಟ್ ನಾವು ಈ ಒಂದು ಪಾಸಿಟಿವ್ ಮತ್ತೆ ನೆಗೆಟಿವ್ ಒಂದು ಫ್ಯಾಕ್ಟರ್ ನ ಕನ್ಸಿಡರ್ ಮಾಡಿ ಅದಾದ್ಮೇಲೆ ನಾವು ಡಿಸೈಡ್ ಮಾಡೋಣ ಯಾವ ತರ ನಾವು ಇನ್ವೆಸ್ಟ್ ಮಾಡ್ಬೇಕಾ ಮತ್ತೆ ಅವಾಯ್ಡ್ ಮಾಡ್ಬೇಕಾ ಅಂತ ಹೇಳಿ. ಸೊ ಈ ಒಂದು ಕಂಪ್ನಿ ಬಗ್ಗೆ ನಾವು ಹೇಳ್ತಾ ಬಂದ್ರೆ ಸ್ಪಂದನ ಸ್ಫೂರ್ತಿ ಬಗ್ಗೆ ಅವ್ರು ಯಾವ ತರ ಒಂದು ಪರ್ಫಾರ್ಮೆನ್ಸ್ ಮಾಡಿದಾರೆ, ಕಂಟಿನ್ಯೂಸ್ ಇಂಪ್ರೂವ್ಮೆಂಟ್ ಇದೆ ಅವ್ರ ಒಂದು ಪರ್ಫಾರ್ಮೆನ್ಸ್ ಅಲ್ಲಿ. ಮತ್ತೆ ಆಲ್ಮೋಸ್ಟ್ 762 ಜನ ಇವತ್ತು ಎಂಪ್ಲಾಯೀಸ್ ಅದ ಒಂದು ಇದರಲ್ಲಿ ವರ್ಕ್ ಮಾಡ್ತಾ ಇದಾರೆ ಆ ಒಂದು ಬ್ಯಾಂಕ್ ಅಲ್ಲಿ, ಮೈಕ್ರೋ ಫೈನಾನ್ಸ್ ಬ್ಯಾಂಕ್ ಅಲ್ಲಿ. ಮತ್ತೆ ಅವರ ರಿಟರ್ನ್ ಏನಿದೆ 5 ಇಯರ್ಸ್ ಅಲ್ಲಿ 3 ಟೈಮ್ಸ್ ಡಬಲ್ ಆಗಿದೆ, 3 ಟೈಮ್ಸ್ ಡಬಲ್ ಆಗಿದೆ ಅವ್ರ ರಿಟರ್ನ್. ಸೊ ಇಲ್ಲಿ ಅವ್ರದ್ದು ನೀವು ನೋಡ್ಬೋದು ಇಲ್ಲಿ ಯಾವ ತರ ಅವ್ರದ್ದು ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಯಾವ ತರ ಡಿಕ್ಲೇರ್ ಮಾಡಿದಾರೆ ಅಂತೇಳಿ. 2017ರಲ್ಲಿ 455 ಕೋಟಿ ರೂಪಾಯಿ ಅವರು ಡಿಕ್ಲೇರ್ ಮಾಡಿದ್ದಾರೆ, 2018ರಲ್ಲಿ 2827 ಕೋಟಿ ರೂಪಾಯಿ ಅವರು ಡಿಕ್ಲೇರ್ ಮಾಡಿದ್ದಾರೆ, ಮತ್ತೆ 2019ರಲ್ಲಿ 4734 ಕೋಟಿ. ಸೊ ಅವ್ರದ್ದು ಏನು ಅವ್ರದ್ದು ಲೋನ್ ಸೈಜ್ ಏನಾಗ್ತಾ ಇದೆ ಅಲ್ಲ ಹೆಚ್ಚಾಕೊಂತ ಹೆಚ್ಚಾಕೊಂತ ಹೋಗ್ತಾ ಇದೆ. ಸೊ ಇದರ ಪ್ರಮೋಟರ್ ಬಂದ್ಬಿಟ್ಟು ಮಿಸಸ್ ಪದ್ಮಜ್ ಅಂತೇಳಿ ಯಾವ್ದಾರು ಒಂದು ಪ್ರಮೋಟರ್ಸ್ ಇದಾರೆ. ಸೊ ಬೇಸಿಕಲ್ ಆಗಿ ಈ ಒಂದು ನಾವು ಒಂದು ಮೈಕ್ರೋ ಫೈನಾನ್ಸ್ ಬಿಸ್ನೆಸ್ ಗೆ ಬಂದಾಗ ಇದರಲ್ಲಿ ಲಾಭ ಹೆಚ್ಚಿರುತ್ತೆ. ಏನಕ್ಕಪ್ಪ ಅಂತಂದ್ರೆ ಅಮೌಂಟ್ ರೊಟೀನ್ ಕಂಟಿನ್ಯೂಸ್ ಆಗಿ ರೊಟೇಷನ್ ಆಗ್ತಾನೆ ಇರುತ್ತೆ, ಮತ್ತೆ ರೇಟ್ ಆಫ್ ಇಂಟ್ರೆಸ್ಟ್ ಕೂಡ ಇವರಿಗೆ ಒನ್ ಟೈಮ್ ಅಲ್ಲೇ ಹಾಕಿ ಕೊಟ್ಬಿಟ್ಟಿರ್ತಾರೆ. ಮತ್ತೆ ಇವರಿಂದ ಅವರು ವೀಕ್ಲಿ ವೀಕ್ಲಿ ಕಲೆಕ್ಷನ್ ಇರೋದ್ರಿಂದ ಇವ್ರದ್ದು ಸ್ಪಂದನ ಅವ್ರದ್ದು ಬಂದ್ಬಿಟ್ಟು ವೀಕ್ಲಿ ಕಲೆಕ್ಷನ್ ಇದೆ. ಸೊ ಅವರಿಗೆ ವೀಕ್ಲಿ ಕಲೆಕ್ಷನ್ ಆಗಿರೋದು, ಮತ್ತೆ ಇನ್ನೊಂದು ಲೋನ್ಗೆ ಹಂಗೆ ವೀಕ್ಲಿ ವೀಕ್ಲಿ ಕಂಟಿನ್ಯೂಸ್ ಆಗಿ ರೊಟೇಷನ್ ಆಗ್ತಾನೆ ಇರುತ್ತೆ. ಸೊ ಇದರಲ್ಲಿ ಒಂದು ಪ್ರಾಫಿಟ್ ಮಾರ್ಜಿನ್ ಕಂಪೇರ್ ಬ್ಯಾಂಕಿಗೆ ಕಂಪೇರ್ ಮಾಡ್ಕೊಂಡ್ರೆ ಮೈಕ್ರೋ ಫೈನಾನ್ಸ್ ಅಲ್ಲಿ ತುಂಬಾನೇ ಹೆಚ್ಚಿರುತ್ತೆ. ಇದು ಒಂದು ಒಂದು ಅಡ್ವಾಂಟೇಜ್ ಆಗುತ್ತೆ ಇಂಥ ಒಂದು ಮೈಕ್ರೋ ಫೈನಾನ್ಸ್ ಕಂಪ್ನಿಗಳಲ್ಲಿ ನಾವು ಇನ್ವೆಸ್ಟ್ ಮಾಡೋದ್ರಿಂದ. ಸೊ ಇವ್ರು ಹೇಳ್ತಿದ್ದಾರೆ ಇವ್ರದ್ದು ಒಂದು ಎಂಪ್ಲಾಯೀಸ್ ನೆಟ್ವರ್ಕ್ ತುಂಬಾ ಚೆನ್ನಾಗಿದೆ, ಮತ್ತೆ ಮೋಸ್ಟ್ ಆಫ್ ದಮ್ ರೂರಲ್ ಇಂಡಿಯಾದಲ್ಲಿ ಫೋಕಸ್ ಮಾಡಿದ್ದಾರೆ ಇವರು. ಮತ್ತೆ ಇವ್ರದ್ದು ಇನ್ನೊಂದು ಅಡ್ವಾಂಟೇಜ್ ಏನಂತಂತಂದ್ರೆ ಅವರು ಗ್ರೂಪ್ ಆಫ್ ವುಮೆನ್ಸ್ ಗೆ ಅವ್ರು ಕೊಡ್ತಾರೆ, ಯಾವ್ದಾದ್ರು ಒಂದು ಬಿಸ್ನೆಸ್ ಮಾಡೋದು ಅಂತವ್ರಿಗೆಲ್ಲ ಕೊಡ್ತಾರೆ. ಇವ್ರು ಯಾವ ತರ ಲೋನ್ಸ್ ಅನ್ನ ಕೊಡ್ತಾ ಇದಾರೆ ಅಂತ ನಾವು ನೋಡ್ತಾ ಇದ್ರೆ, ಇವ್ರು ಶ್ರೀ ಲೋನ್ಸ್ ಅಂತ ಇದೆ. ಇವರಲ್ಲಿ ಬೇರೆ ಬೇರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಲೋನ್ಸ್ ಅಂದ್ರೆ ಗೋಲ್ಡ್ ಲೋನ್ಸ್ ಕೊಡ್ತಿದ್ದಾರೆ, ಮತ್ತೆ ಇವರು ಲೋನ್ ಅಗೇನೆಸ್ಟ್ ಪ್ರಾಪರ್ಟಿ ಕೊಡ್ತಾರೆ, ಫಿನಿಕ್ಸ್ ಲೋನ್ಸ್ ಅಂತೇಳಿ. ಇವೆಲ್ಲವೂ ಕೂಡ ಈ ಒಂದು ಸೈಟ್ ಅಲ್ಲಿ ಇದೆ, ಡೀಟೇಲ್ ಆಗಿ ನೀವು ನೋಡ್ಕೋಬಹುದು. ಸೊ ಈ ಒಂದು ನೆಗೆಟಿವ್ ಫ್ಯಾಕ್ಟರ್ ನಾವು ನೋಡ್ತಾ ಬಂದಾಗ ಇದರಲ್ಲಿ ಇವತ್ತಿನ ಏನು NBFC ಕ್ರೈಸಿಸ್ ಗಳು ಏನು ಆಗ್ತಾ ಇದೆಲ್ಲ ಅದು ಕೂಡ ಇದಕ್ಕೂ ಕೂಡ ಸ್ವಲ್ಪ ಎಫೆಕ್ಟ್ ಆಗ್ಬೋದು. ಅಂದ್ರೆ ಇವತ್ತೆಲ್ಲ ಲಿಸ್ಟಿಂಗ್ ಎಲ್ಲ ಆಗಿ ಒಂದ್ ಟೈಮ್ ನೀವು ಏನಾದ್ರೂ ಕಂಟಿನ್ಯೂ ಆದ್ರಪ್ಪ ಅಂತಂದ್ರೆ ಇದಕ್ಕೂ ಕೂಡ ಡ್ಯಾಮೇಜ್ ಆಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ. ಬಟ್ ಆಸ್ ಆಫ್ ನಾವು ಏನಾದ್ರೂ ಏನು IPO ಅನ್ನ ಅಪ್ಲೈ ಮಾಡ್ಬೇಕಂತ ಮಾಡ್ಕೊಂಡಿದ್ರೆ ಅಪ್ಲೈ ಮಾಡಬಹುದು ನನಗೆ ಕೇಳಿದ್ರೆ. ಸೊ ಒಂದು ಟೈಮ್ ಅಲ್ಲಿ ನಿಮಗೆ ಒಂದು ಒಳ್ಳೆ ಪ್ರಾಫಿಟ್ ನ ನೀವು ಚೆನ್ನಾಗಿ ಬುಕ್ ಮಾಡಿಕೊಂಡು ಯಾವತ್ತದು ಲೀಸ್ಟ್ ಆಗುತ್ತೆ ಅವತ್ತಿನ ದಿನ ಕೂಡ ನೀವು ಸೆಲ್ ಮಾಡಿದ್ರು ಕೂಡ ನಿಮ್ಗೆ ಯಾವುದೇ ಒಂದು ಪ್ರಾಬ್ಲಮ್ ಇಲ್ಲ ಅಂತ ಅನಿಸಿಕೆ. ಸೊ ನೆಕ್ಸ್ಟ್ ನನ್ನೊಂದು ಒಪಿನಿಯನ್ ಹೇಳಬೇಕಾದ್ರೆ ಈ ಒಂದು NBFC ಬಗ್ಗೆ, ಈ ಒಂದು ಮೈಕ್ರೋ ಫೈನಾನ್ಸ್ ಕಂಪ್ನೀಸ್ ಗಳು ತುಂಬಾ ಚೆನ್ನಾಗಿ ಮಾಡ್ತವೆ. ಏನಪ್ಪಾ ಅಂತಂದ್ರೆ ಇದರಲ್ಲಿ ಮೇನ್ ಆಗಿ ಮ್ಯಾನೇಜ್ಮೆಂಟ್ ಸ್ವಲ್ಪ ಸ್ಟ್ರಾಂಗ್ ಇರಬೇಕು, ಮತ್ತೆ ಆ ಒಂದು ಕಲೆಕ್ಷನ್ ಟೀಮ್ಸ್ ತುಂಬಾ ಚೆನ್ನಾಗಿತ್ತಪ್ಪ ಅಂತಂದ್ರೆ ಇವು ನಿಮಗೆ ಒಳ್ಳೆಯ ಒಂದು ಪ್ರಾಫಿಟ್ ನ ಕೊಟ್ಟೆ ಕೊಡ್ತವೆ ಲಾಂಗ್ ಟರ್ಮ್ ಅಲ್ಲಿ. ಯಾಕಂತಂದ್ರೆ ಎಷ್ಟೊಂದು ನಾವು ನೋಡ್ಕೊಂಡು ಬಂದಿದ್ದೀವಿ ಇವತ್ತಿನ ದಿನ, ಬಹಳಷ್ಟು ಜನ ಊರಾಗೆಲ್ಲ ಏನ್ ಸಾಲ ಎಲ್ಲ ಕೊಡ್ತಿರ್ತಾರೆ, ಅವರೆಲ್ಲ ಇಲ್ಲಿಗೆಲ್ಲ ಹೇಗೆ ಕೊಡ್ತಾ ಇರ್ತಾರೆ, ರಿಜಿಸ್ಟರ್ ಆಗಿರಲ್ಲ. ಬಟ್ ಇವರು ಅದೇ ತರ ಬಿಸ್ನೆಸ್ ಗಳಲ್ಲಿ ಯಾರು ವ್ಯಾಪಾರಿಗಳು ಇರ್ತಾರೆ, ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ, ಅವರಿಗೆಲ್ಲ ಕೊಟ್ಟು ಅವರದ್ದೊಂದು ಅವರಿಗೆ ಒಂದು ನೀಡಿಗೆ ದಿನನಿತ್ಯದ ಒಂದು ಅವಶ್ಯಕತೆಗಳಿಗೆ ಅವ್ರಿಗೆ ಏನಾದರೂ ಸಣ್ಣ ಬಿಸ್ನೆಸ್ ಗಳನ್ನ ಇಂಪ್ರೂವ್ ಮಾಡೋದಕ್ಕೆ ಅವ್ರಿಗೆ ಏನಾದ್ರು ದುಡ್ಡು ಬೇಕಾಗಿತ್ತಪ್ಪ ಅವ್ರಿಗೆ ಕೊಡ್ತಾರೆ, ಮತ್ತೆ ವೀಕ್ಲಿ ವೀಕ್ಲಿ ಅವ್ರ ಹತ್ರ ಕಲೆಕ್ಷನ್ ಇರುತ್ತೆ. ಸೊ ಅಡ್ವಾಂಟೇಜಸ್ ಇದು ಇದೆ, ಅವರ ಲಾಂಗ್ ಪೀರಿಯಡ್ ಆಫ್ ಟೈಮ್ ಅಲ್ಲಿ ಒಂದು ಇದು ಬೇಸ್ಡ್ ಆನ್ ದ ಮ್ಯಾನೇಜ್ಮೆಂಟ್, ಮತ್ತೆ ಅವರ ಒಂದು ಕಲೆಕ್ಷನ್ ಟೀಮ್, ಅವರ ಒಂದು ಆಪರೇಷನ್ ಟೀಮ್ ಎಲ್ಲದರ ಮೇಲೆ ಇದು ಒಂದು ಕಂಪ್ಲೀಟ್ಲಿ ಡಿಪೆಂಡ್ ಆಗಿರುತ್ತೆ. ಸೊ ಇದಾಗಿತ್ತು ವೀಕ್ಷಕರೇ, ನಾನು ಇವತ್ತಿನ ನಿಮಗೆ ಸ್ಪಂದನ ಸ್ಫೂರ್ತಿ ಫೈನಾನ್ಸ್ ಲಿಮಿಟೆಡ್ ಏನು ಇವತ್ತಿನ IPO ಬಂದಿದ್ದಾರೆ, ಯಾರಾದರೂ IPO ಅಪ್ಲೈ ಮಾಡ್ಬೇಕಂತ ಮಾಡಿದ್ರೆ ಅವರಿಗೆ ಒಂದು ಅಪ್ಡೇಟ್ ಇರಲಿ ಅಂತೇಳಿ ಈ ಒಂದು ವಿಡಿಯೋನ ಮಾಡಿದ್ದೀನಿ. ನಾನು ಹೇಳಿರ್ತಕ್ಕಂಥ ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಇಲ್ಲ ಅಂತಂದ್ರೆ ನನ್ನ ನಿಮ್ಗೆ ಏನು ಅನಿಸುತ್ತೆ ಅದನ್ನು ನನ್ನ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಧನ್ಯವಾದಗಳು.